ಊಟದ ನಂತರ ಬಾಯಾಡಿಸಲು ನಾವು ಬಯಸುವ ಸುಗಂಧಭರಿತ ಸೋಂಪು ಕೃಷಿಕರಿಗೆ ಆರ್ಥಿಕ ಬೆಳೆಯೂ ಆಗಿದೆ ಎಂದರೆ ಅಚ್ಚರಿಯಾಗಬಹುದು. ಇತ್ತೀಚಿನ ದಿನಗಳಲ್ಲಿ ಹವಾಗುಣದಲ್ಲಿ ಮತ್ತು ವಾತಾವರಣದಲ್ಲಿ ಸಾಕಷ್ಟು ಏರ್ಪಾಡುಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬೆಳೆಗಳನ್ನು ಮತ್ತು ಬೆಳೆಗಳ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಒಂದು ಪದ್ಧತಿಯಲ್ಲೂ ಸಹ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ರೈತರಿಗೆ ಹೊಸ ಬೆಳೆಗಳು ಪರಿಚಯ ಆಗೋದು ಇತ್ತೀಚಿನ ದಿನದಲ್ಲಿ ಭಾಳ ಮುಖ್ಯ. ಯಾಕಂದರೆ ಮಾರುಕಟ್ಟೆ ಸಮಸ್ಯೆಗಳು, ಆಮೇಲೆ ಕೆಲವು ಬೆಳೆಗಳನ್ನು ಯಥೇಚ್ಛವಾಗಿ ಬೆಳೆದು ಧಾರಣೆ ಕುಸಿತ, ಇಂಥ ಎಲ್ಲ ಸಮಸ್ಯೆಗಳಿಂದ ಹೊಸ ಹೊಸ ಬೆಳೆಗಳನ್ನು ಪರಿಚಯ ಮಾಡಿಕೊಡಬೇಕು ಅಂತ ಒಂದು ನಮ್ಮ ಮನಸ್ಸಲ್ಲಿ ಬಂತು. ಈ ಹೊಸ ಬೆಳೆಗಳನ್ನು ನಾವು ಯೋಚನೆ ಮಾಡಿದಾಗ ಕೊತ್ತಂಬರಿ ಜಾತಿಗೆ ಸೇರಿರ್ತಕ್ಕಂಥ ಒಂದು ಮುಖ್ಯವಾದ ವಾಣಿಜ್ಯ ಬೆಳೆ ನಮ್ಮ ದೇಶದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಯಥೇಚ್ಛವಾಗಿ ಬೆಳೀತಕ್ಕಂಥ ಒಂದು ಸೋಂಪು, ಇಂಗ್ಲೀಷಲ್ಲಿ ಫೆನೆಲ್ ಅಂತ ಹೇಳ್ತಾರೆ, ಅಂಬೆಲಿಫೆರೆ ಜಾತಿಗೆ ಸೇರಿರ್ತಕ್ಕಂಥ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಇದೊಂದು ಸಸ್ಯ. ಇದನ್ನು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ವಾಣಿಜ್ಯವಾಗಿ ಬೆಳೀತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ, ಬೆಳಗಾಂ ಕೆಲವು ಪ್ರದೇಶದಲ್ಲಿ ಸಣ್ಣ ಮಟ್ಟದಲ್ಲಿ ಇವತ್ತೊಂದು ದಿವಸ ಇದನ್ನು ಬೆಳೀತಾ ಇದ್ದೀವಿ. ನಾವು ಇದನ್ನು ನಾವು ಮುಖ್ಯವಾಗಿ ರಬಿ ಸೀಸನ್ ಕ್ರಾಪ್ ಅಂತ ಹೇಳ್ತೀವಿ. ನಾವು ಚಳಿಗಾಲದ ಬೆಳೆಯಾಗಿ ಇದನ್ನ ಬೆಳೆಯೋಕ್ಕೆ ಅನುಕೂಲ ಇದೆ. ಇದುವರೆಗೂ ಬಹುತೇಕ ಉತ್ತರ ಭಾರತದ ಗುಜರಾತ್, ರಾಜಸ್ಥಾನಕ್ಕೆ ಸೀಮಿತವಾಗಿದ್ದ ಈ ಬೆಳೆ ನಮ್ಮ ಪ್ರದೇಶದಲ್ಲೂ ಹುಲುಸಾಗಿ ಬೆಳೆಯಬಲ್ಲದು ಎಂಬುದನ್ನು ರಾಜ್ಯದ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಸಾಬೀತುಪಡಿಸಿದ್ದು, ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ಕೈಗೊಂಡಿದೆ. NRCSS ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಸೀಡ್ ಸ್ಪೈಸಸ್ ಅಂತ ಒಂದು ಅಜ್ಮೀರ್ಲಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ಗುಜರಾತ್ ಫೆನಲ್ 1 ಈ ಬೆಳೆಯನ್ನು ನಾವು ತರಿಸ್ಕೊಂಬಿಟ್ಟು ಇಲ್ಲಿ ಚಳಿಗಾಲದಲ್ಲಿ ಬೆಳೀಬೇಕು ಅಂತ ಒಂದು ತೀರ್ಮಾನ ತೆಗೆದುಕೊಂಡು ಬಿತ್ತನೆ ಮಾಡಿದ್ವಿ. ಈ ಬೆಳೆ ಭಾಳ ಉತ್ತಮವಾಗಿ ಬೆಳೀತಕ್ಕಂಥ ಈ ಬರುತ್ತೆ ಅನ್ನೋದು ನಾವು ಈಗ ಕಂಡುಕೊಂಡಿದ್ದೀವಿ. ಇದು ಮೂಲತಃ ಚಳಿಯನ್ನು ಬಯಸ್ತಕ್ಕಂಥ ಬೆಳೆ, ಹಾಗಾಗಿ ಉತ್ತರ ಭಾರತದಲ್ಲಿ ಇದನ್ನು ಚಳಿಗಾಲದಲ್ಲಿ ಭಾಳ ಸೊಗಸಾಗಿ ಬೆಳೀತಾರೆ, ಒಳ್ಳೆಯ ಇಳುವರಿಯೂ ಬರ್ತದೆ, ಉತ್ಕೃಷ್ಟವಾದ ಬೀಜನೂ ಇದರಿಂದ ಸಿಗುತ್ತೆ. ಇಲ್ಲಿ ಗಮನಿಸಿದಾಗ ನಮಗೆ ಹೆಚ್ಚು ಕಡಿಮೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಏನು ಒಂದು ಇಳುವರಿ ಮತ್ತು ಒಂದು ಗುಣಮಟ್ಟ ಎರಡೂ ನಾವಿಲ್ಲಿ ಬೆಳಿಬೋದು ತೆಗೆಯಬೋದು ಅಂತ ಅನಿಸುತ್ತೆ. ಇಳುವರಿ ಮತ್ತು ಗುಣಮಟ್ಟ ಎರಡೂ ಇಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಮರಳು ಮಿಶ್ರಿತ ಗೋಡು ಮಣ್ಣಲ್ಲಿ ಭಾಳ ಉತ್ತಮವಾಗಿ ಬೆಳೀಬೋದು. ನಾವಿಲ್ಲಿ 45 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 30 ಸೆಂಟಿಮೀಟ್ರ್ ದೂರದಲ್ಲಿ ನಾವು ಬೀಜಗಳನ್ನು ಸಾಲುಗಳಲ್ಲಿ ಹಾಕಿಬಿಟ್ಟು ಬೆಳೆದಿದ್ದೀವಿ. ಇದಕ್ಕೆ ಸುಮಾರು 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ. ನಂತರದಲ್ಲಿ 2 ಹಂತಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು 90, 40, 30 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಒದಗಿಸ್ತಕ್ಕಂಥ ಗೊಬ್ಬರಗಳನ್ನು ಕೊಟ್ಟಿದ್ದೀವಿ. 50%ರಷ್ಟು ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷ್, ರಂಜಕ ಮತ್ತು ಪೊಟ್ಯಾಷನ್ನು ಸಂಪೂರ್ಣವಾಗಿ, ಸಾರಜನಕ ಮಾತ್ರ 50% ಪ್ರಾರಂಭದಲ್ಲಿ, ಸುಮಾರು 30 ದಿವಸ ನಂತರ ಉಳಿದ ಸಾರಜನಕವನ್ನು ಕೊಟ್ಟಿದ್ದೇವೆ. ಸೋಂಪು ಬಿತ್ತನೆಯಾದ 60-65 ದಿನಗಳಲ್ಲಿ ಹೂ ಬಿಡಲು ಪ್ರಾರಂಭಿಸಿ ಆ ನಂತರ ನಿರಂತರವಾಗಿ ಹೂ ಬಿಡುವ ಗೊಂಚಲುಗಳಲ್ಲಿ ಕಾಳು ಕಟ್ಟುವ ಗುಣ ಹೊಂದಿದ್ದು ಈ ಬೆಳೆ ನೋಡಲು ಅಂದವಾಗಿಯೂ ಕಾಣುವ ಬೆಳೆಯಾಗಿದೆ. ಈ ಬೆಳೆ ಸುಮಾರು 60-65 ದಿನಗಳಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭಿಸ್ತದೆ. ನಂತರ ಸುಮಾರು 3 ತಿಂಗಳು ಇದು ನಿರಂತರವಾಗಿ ಹೂಗಳನ್ನು ಬಿಡ್ತಾ ಇರ್ತದೆ. ಈ ಬೆಳೆ ಒಂದು ಸಮಸ್ಯೆ ಏನಂದರೆ ಈ ಹೂಗಳು ಬಿಡ್ತಲೇ ಇರ್ತದೆ, ಹೆಚ್ಚು ಕಡಿಮೆ ಕಟಾವಾಗಲಿಕ್ಕೆ 1 ತಿಂಗಳ ಮುಂಚಿನವರೆಗೂ ಹೂಗಳು ಬರ್ತಾಯಿರುತ್ತೆ. ಹಾಗಾಗಿ ನಾವು ಕಟಾವನ್ನು ಸಹ ವಿವಿಧ ಹಂತಗಳಲ್ಲಿ ಮಾಡಬೇಕಾಗ್ತದೆ. ಇದೊಂದು ಸಮಸ್ಯೆ. ಆದರೆ
ನನ್ನ ಒಂದು ನಾನು ಇಲ್ಲಿ ಗಮನಿಸಿದ್ದು ಏನಂದರೆ ಈ ಗುಜರಾತ್ ಫೆನಲ್ ಒಂದು ಏನಿದೆಯಲ್ಲ ಆದಷ್ಟು ಒಟ್ಟಿಗೆ ಹೂ ಬಿಡ್ತಕ್ಕಂಥ ಒಂದು ಗುಣ ಇದೆ ಇದಕ್ಕೆ. ಈ ಒಂದು ದಿಕ್ಕಿನಲ್ಲಿ ನಾವು ಕೆಲವು ಈ ಪ್ರಚೋದಕಗಳನ್ನು ನಾವು ಟ್ರೈ ಮಾಡಿದ್ವಿ. ನ್ಯಾಫ್ಥಲಿನ್ ಅಸ್ಟಿಕ್ ಆ್ಯಸಿಡ್ ಅಂತ ಎನ್ ಎ ಅಂತ ಒಂದು, ಆಮೇಲೆ ಜಿ ಎ ಅಂತ. ಇಲ್ಲಿ ಏನಾದರೂ ಈಗಾಗಲೇ ಈ ಬೆಳೆಯಲ್ಲಿ ಸಮಸ್ಯೆಗಳನ್ನು ಹೇಳಿದೆ. ನಮ್ಮ ಉದ್ದೇಶ ಇಷ್ಟೇ, ಕಟಾವು ಒಟ್ಟಿಗೆ ಬರಬೇಕು, ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಆದಷ್ಟು ವಿವಿಧ ಹಂತಗಳಲ್ಲಿ ಕಟಾವು ಮಾಡೋದನ್ನು ನಿಲ್ಲಿಸ್ಬೇಕಾಗ್ತದೆ. ಯಾಕಂದರೆ ಇವತ್ತಿನ ದಿವಸ ಲೇಬರ್ ಸಿಕ್ಕದೆ ಭಾಳ ಕಷ್ಟ ಆಗಿದೆ. ಹಾಗಾಗಿ ನಾವು ಸಿಂಕ್ರೊನೈಸ್ಡ್ ಮೆಚುರಿಟಿ ಅಂತ ಹೇಳ್ತೇವೆ. ಒಟ್ಟಿಗೆ ಹೂ ಬರಬೇಕು, ಒಟ್ಟಿಗೆ ಕಾಳು ಕಟ್ಟಬೇಕು, ಒಟ್ಟಿಗೆ ಕಟಾವಿಗೆ ಬರಬೇಕು. ಇದು ಭಾಳ ಮುಖ್ಯ. ಈ ಒಂದು ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿಬಿಟ್ಟು ಕೆಲವು ಪ್ರಚೋದಕಗಳನ್ನು ಸಹ ಉಪಯೋಗ ಮಾಡಿದ್ವಿ. ಈ ಗಿಡದಲ್ಲಿ ಒಂದು ವಿಶೇಷವಾಗಿ ಅಂದರೆ ನೋಡಲಿಕ್ಕೂ ಭಾಳ ಚೆನ್ನಾಗಿರ್ತದೆ. ಹಳದಿ ಬಣ್ಣದ ಗೊಂಚಲುಗಳನ್ನು ಒಂದು ಗಿಡದಲ್ಲಿ ಸುಮಾರು 20-25 ಮೇಲ್ಪಟ್ಟು ಗೊಂಚಲುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ. ಅಂದರೆ ಅವು ವಿವಿಧ ಹಂತಗಳಲ್ಲಿರ್ತದೆ, ಒಂದೇ ಸಾರಿಗೆ ಅವು ಬಲಿಯೋದಿಲ್ಲ. ಸುಮಾರು 25-30 ನಾವು ಕೆಲವು ಸಂದರ್ಭದಲ್ಲಿ ನೋಡ್ಬೋದು. ಇದರದ್ದು ಏನು ಕಾಂಡ ಏನಿದೆ ಅದು ಹಸಿರಾಗಿರ್ತದೆ. ಇದು ಒಂಥರ ನೋಡಲಿಕ್ಕೆ ಆಕರ್ಷಣೀಯವಾಗಿರ್ತದೆ. ಆರ್ನಮೆಂಟಲ್ ವ್ಯಾಲ್ಯೂನೂ ಇದೆ, ನೋಡಲಿಕ್ಕೆ ಭಾಳ ಚೆನ್ನಾಗಿರ್ತದೆ. ಈ ಬೆಳೆಗೆ ಚಳಿಗಾಲ ಬೇಕು, ರಬಿ ಸೀಸನ್ ಅಂತ ಹೇಳ್ತೀವಿ, ಅದು ಮುಖ್ಯ. ನಮ್ಮ ಕಂಡೀಷನಲ್ಲಂತೂ ನಾವು ರಬಿ ಸೀಸನಲ್ಲೇ ಬೆಳಿಬೇಕು. ಸೋಂಪು ತನ್ನ ಸುಹಾಸನೆಯಿಂದ ಹೆಚ್ಚು ಹೆಚ್ಚು ಜೇನು ಹುಳುಗಳನ್ನು ಆಕರ್ಷಿಸುವುದರಿಂದ ಈ ಬೆಳೆ ಜೇನು ಕೃಷಿಗೂ ಸಹಕಾರಿಯಾಗಿದೆ. ಈ ಒಂದು ಬೆಳೆಯಲ್ಲಿ ನಾನು ವಿಶೇಷವಾಗಿ ನೋಡಿದ್ದೇನೆಂದರೆ ಜೇನು ಹುಳುಗಳನ್ನ ಸಾಕಷ್ಟು ಆಕರ್ಷಣೆ ಮಾಡ್ತದೆ. ಈ ಜೇನು ಪೆಟ್ಟಿಗೆ ಜೇನು ಸಾಕಾಣಿಕೆಗೆ ಸಾಕಷ್ಟು ಇದರಲ್ಲಿ ವಿಪುಲ ಅವಕಾಶಗಳಿದೆ. ಸಾಕಷ್ಟು ಸಾವಿರಾರು ಜೇನು ಹುಳುಗಳನ್ನ ನಾವಿಲ್ಲಿ ನೋಡ್ಬೋದು. ಹೀಗಾಗಿ ಇದು ರೈತರಿಗೆ ಒಂದು ಹೊಸ ಬೆಳೆಯನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಭಾಳ ಸಂತೋಷ ಆಗ್ತದೆ. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಮಾಹಿತಿ ಕೊಡ್ಬೋದು. ರೈತರು ಯಾವ ಮಟ್ಟಿಗೆ ಇದನ್ನ ಅಳವಡಿಸ್ಕೊಳ್ಬೋದು ಅಂತಲೂ ನಾವು ಇದು ಮುಂದೆ ನಾವು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಇದಕ್ಕೆ ನೀರಿನ ಅವಶ್ಯಕತೆ ಅಂತೂ ಇದ್ದೇ ಇರ್ತದೆ. ರಬಿ ಸೀಸನ್ ನಮಗೆ ಮಳೆ ಆಗೋದಿಲ್ಲ, ಅಕ್ಟೋಬರ್ ನಂತರ ಬೆಳೀತಕ್ಕಂಥ ಬೆಳೆ. ನಾವು ಒಂದು ಎರಡು ಮಳೆ ಬರ್ಬೋದು ಅಷ್ಟೇ. ಪ್ರಾರಂಭದಲ್ಲಿ ನಾವು 2 ದಿವಸಕ್ಕೊಂದ್ಸರಿ ನೀರು ಕೊಡಬೇಕಾಗ್ತದೆ. ನಂತರದಲ್ಲಿ ವಾರಕ್ಕೆ ನಿಯಮಿತವಾಗಿ 2 ದಿವಸ ಕೊಟ್ಟರೆ ಸಾಕು. ಅದು ಸ್ವಲ್ಪ ಕಪ್ಪು ಮಣ್ಣಾದರೆ 2 ದಿವಸ ಅಥವಾ 5 ದಿವಸಕ್ಕೊಂದ್ಸರಿ ಕೊಟ್ಟರು ನಡೀತದೆ. ನಾವು ಇಲ್ಲಿ ಡ್ರಿಪ್ ಅಳವಡಿಸ್ಕೊಂಡಿರೋದ್ರಿಂದ ಭಾಳ ಕಡಿಮೆ ನೀರಿನಲ್ಲಿ ಇದನ್ನು ಬೆಳೆದೀವಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಡ್ರಿಪ್ ಆದರೆ 2 ಸಾಲಿಗೆ 1 ನಾವು ಡ್ರಿಪ್ ಹಾಕ್ಬೇಕಾಗ್ತದೆ, ಅದು ಕಪ್ಪು ಜಮೀನಾದರೆ. ಇಲ್ಲಿ ನಾವು ಕೆಂಪು ಜಮೀನು, ಸ್ವಲ್ಪ ಇದು ಮರಳು ಮಿಶ್ರಿತ ಕೆಂಪು ಜಮೀನು ಇರೋದರಿಂದ ನೀರು ಅದಕ್ಕೆ ತೇವಾಂಶ ಚೆನ್ನಾಗಿ ಸಿಗಲಿ ಅಂತ ಹೇಳಿಬಿಟ್ಟು 1 ಸಾಲಿಗೆ 1 ಹಾಕಿದೆ. 1 ಹಾಕಿ ಭಾಳ ಕಡಿಮೆ ನೀರಲ್ಲಿ ಬೆಳಿಬೋದು ಡ್ರಿಪ್ ಇದ್ದರೆ. ಇಲ್ಲದೇ ಇದ್ದರೆ ನಾವು ಫ್ಲಡ್ ಇರಿಗೇಷನ್ ಕೊಡ್ತಾರೆ, ಬಟ್ ಡ್ರಿಪ್ ಇರಿಗೇಷನ್ ಕೊಟ್ಟರೆ ಭಾಳ ಒಳ್ಳೆಯದು. ಅದನ್ನೇ ಡ್ರಿಪ್ನ ಮತ್ತೆ 4-5 ವರ್ಷದವರೆಗೆ ಉಪಯೋಗ ಮಾಡ್ಬೋದು, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಈಗ ರೈತರಿಗೆ ಇದು ಒಂದು ಭಾಳ ಎತ್ತರಕ್ಕೆ ಸುಮಾರು 8 ಅಡಿ ಎತ್ತರ ಇದೆ, ಹೆಚ್ಚು ಕಮ್ಮಿ 7.5-8 ಅಡಿ ಎತ್ತರ ಇದೆ. ಇದು ಪ್ರಾರಂಭದಲ್ಲಿ ಭಾಳ ನಿಧಾನಕ್ಕೆ ಬೆಳೀತದೆ, ಸುಮಾರು 30 ದಿವಸಗಳಿಗೆ ಭಾಳ ನಿಧಾನಕ್ಕೆ ಇರ್ತದೆ. 30 ದಿವಸ ನಂತರ ಭಾಳ ವೇಗವಾಗಿ ಬೆಳೀತದೆ. 60 ದಿವಸಕ್ಕೆ 60-60 ದಿವಸ ಹೂ ಬಿಟ್ಟಿದ್ದು ನಿರಂತರವಾಗಿ ಹೂ ಬಿಟ್ಟುಕೊಂಡು ಸುಮಾರು 5 ತಿಂಗಳು ಬೆಳೆಯಿತು. ಹೀಗಾಗಿ ಇಲ್ಲಿ ನನ್ನ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಸುಮಾರು 1 ಟನ್ನಷ್ಟು ಇಳುವರಿ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇದು ಹೊಸ ಬೆಳೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಎಲ್ಲೋ 1-2 ಇದರಲ್ಲಿ ಸಂದರ್ಭಗಳಲ್ಲಿ ಇದನ್ನು ಬೆಳೆದಿರ್ಬೋದು. ಇಲ್ಲಿ ವಾಣಿಜ್ಯವಾಗಿ ಇಲ್ಲಿ ನಾವು ಏನು ದಕ್ಷಿಣ ಕರ್ನಾಟಕದಲ್ಲಿ ನಾವು ಇದನ್ನ ಬೆಳೀತಾ ಇಲ್ಲ. ನಾನು ಈಗಾಗಲೇ ಹೇಳಿದೆ, ಧಾರವಾಡ ಮತ್ತು ಬೆಳಗಾವಿ ಏರಿಯಾದಲ್ಲಿ ಕೆಲವು ಮಟ್ಟಿಗೆ ಇದನ್ನ ಬೆಳೆಯಲಾಗ್ತದೆ. ಅದು ಬಿಟ್ಟರೆ ಎಲ್ಲೂ ಇದ್ರ ಬೆಳವಣಿಗೆ ಕಡಿಮೆ. ಹೀಗಾಗಿ ಇದು ಹೊಸ ಬೆಳೆ ಅಂತ ನಾನು ರೈತರಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ಬೇಕಾಗ್ತದೆ. ಹೆಚ್ಚಿನ ಸಂಶೋಧನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಇದ್ರ ಬಗ್ಗೆ ನಾವು ಸಂಶೋಧನೆ ನಡೆಸಿದ ನಂತರ ಈ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯ. ಆದರೂ ಈಗ ನಾವು ನೋಡೋದಾದರೆ ಭಾಳ ಚೆನ್ನಾಗೇ ಬಂದಿದೆ. ಬೀಜಗಳು ತಿಳಿ ಹಸಿರು ಬಣ್ಣಕ್ಕೆ ತಿರುಗುವ ಹಂತ ಕೊಯ್ಲಿಗೆ ಸೂಕ್ತವಾಗಿದ್ದು, ಕೊಯ್ಲಾದ ನಂತರ ನೆರಳಿನಲ್ಲಿ ಒಣಗಿಸಿ ಮಾರುಕಟ್ಟೆಗೆ ಸಿದ್ಧಗೊಳಿಸುವುದು ಸೂಕ್ತ. ಈಗಾಗಲೇ ನಾನು ಹೇಳಿದ್ದೇನೆ, 65 ದಿನದಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭ ಮಾಡಿದರೆ ನಂತರದಲ್ಲಿ ಸುಮಾರು 3 ತಿಂಗಳು ಹೊಲದಲ್ಲಿ ಬೆಳೆ ಇರ್ತದೆ. ಈ ಏನು ಅಂಬೆಲ್ಸ್ ಅಂತ ಹೇಳ್ತೀವಿ, ಗುಚ್ಚ ಏನಿದೆ, ಹೂಗುಚ್ಚ ಇದೆಯಲ್ಲ, ಅದು ಸೆಟ್ ಆದ ತಕ್ಷಣ ಸ್ವಲ್ಪ ಇನ್ನೂ
ಇನ್ನೇನು ಹಳದಿ ತಿರುಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಕಟಾವು ಮಾಡಿ ನೆರಳಲ್ಲಿ ಒಣಗಿಸ್ಬಿಟ್ಟು ನಂತರ ಇದನ್ನು ನಾವು ಮಾರ್ಕೆಟ್ಗೆ ತೆಗೆದುಕೊಂಡು ಆಗ್ತದೆ. ಸ್ವಲ್ಪ ಹಸಿರು ಇರಬೇಕು, ತಿಳಿ ಹಸಿರು ಇದ್ದರೆ ಅದಕ್ಕೆ ಒಳ್ಳೆಯ ಗುಣಮಟ್ಟ, ಯಾಕಂದರೆ ಅದರಲ್ಲಿ ಎಣ್ಣೆ ಅಂಶ ಭಾಳ ಇರ್ತದೆ. ಮತ್ತು ಆ ಎಣ್ಣೆಯಲ್ಲಿರ್ತಕ್ಕಂಥ ಅನಿತಾಲ್ ಅಂತ ಒಂದು ರಾಸಾಯನಿಕ ಇದೆ, ಅದರ ಅಂಶವೂ ಜಾಸ್ತಿ ಇರ್ತದೆ. ನಾವಿನ್ನೂ ನಾವು ಎಣ್ಣೆ ಅಂಶ ಎಷ್ಟಿದೆ ಅಂತಂದು ಇದನ್ನ ನೋಡಬೇಕಾಗಿದೆ. ಮತ್ತು ಅನಿತಾಲ್ ಅಂಶವೂ ಎಣ್ಣೆಯಲ್ಲಿ ಎಷ್ಟಿದೆ ಅಂತಂದು ನಾವು ಮುಂದಿನ ದಿನಗಳಲ್ಲಿ ಅದನ್ನು ನೋಡಿ ತಿಳ್ಕೊಬೇಕಾಗ್ತದೆ. ಒಟ್ಟಾರೆ ಕೃಷಿಕರು, ಬದಲಾಗುತ್ತಿರುವ ಪರಿಸ್ಥಿತಿ, ಗ್ರಾಹಕರ ಆದ್ಯತೆ, ಮಾರುಕಟ್ಟೆಗಳನ್ನು ಗಮನಿಸಿ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಹೊಸ ಹೊಸ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಹೆಚ್ಚಿನ ಆದಾಯ ಪಡೆಯುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಸೋಂಪು ಭರವಸೆಯ ಬೆಳೆಯಾಗಿದೆ. ಸುಮಾರು 1 ಟನ್ನಷ್ಟು ಇಳುವರಿ, ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 1 ಟನ್ನಷ್ಟು ಇಳುವರಿ ಬರ್ಬೋದು. ಈಗ ನನಗೆ ತಿಳಿದಾಗೆ ಮಾರ್ಕೆಟಲ್ಲಿ ಸುಮಾರು 100 ರೂಪಾಯಿ ಒಂದು ಕೆ ಜಿ, 100 ರಿಂದ 110 ಒಂದು ಇದಕ್ಕೆ ಬೆಲೆ ಇದೆ. ಆದರೆ ನಾವು ನಿಖರವಾಗಿ ಇದು ಕಂಪ್ಲೀಟು, ಯಾಕಂದರೆ ಇದು ಹೊಸ ಬೆಳೆ ಅಂತ ಈಗಾಗಲೇ ತಮಗೆ ಹೇಳಿದೆ ನಾನು. ರೈತರು ಇದನ್ನು ಬೆಳೆಯೋದಕ್ಕಿಂತ ಮೊದಲು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತೊಗೋಬೇಕು, ತಜ್ಞರನ್ನು ಸಂಪರ್ಕಿಸಬೇಕು, ನಂತರವೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕಾಗ್ತದೆ. ನಾವು ನಂತರದ ದಿನಗಳಲ್ಲಿ, ಈ ಬರ್ತಕ್ಕಂಥ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿ, ರೈತರಿಗೆ ಬೇಕಾದ ಒಂದು ಸಂಶೋಧನೆ ಮಾಡಿ ಆ ದಿಕ್ಕಿನಲ್ಲಿ ನಾವು ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಿಮಳದ ಬುಗ್ಗೆಯಲಿ, ಸವಿರುಚಿಯ ಸುಗಿಯಲಿ, ಏಳಿಗೆಯ ಇಂಪಿನಲ್ಲಿ, ಅರಳುವ ನಸು ನಗೆಯಲ್ಲಿ, ಹಚ್ಚ ಹಸಿರು ಗಿಡಗಳಲ್ಲಿ, ಬಲು ದೊಡ್ಡ ವ್ಯವಹಾರದಲ್ಲಿ, ಸುಮಧುರ ಝೇಂಕಾರದಲ್ಲಿ, ಸಂತಸದ ಸದ್ದಿನಲ್ಲಿ. ಎನ್ಎಚ್ಎಂ ತೋಟಗಾರಿಕೆಯ ಮಿಷನ್. ನಮ್ಮ ಬಯಕೆ ನಿಮ್ಮ ಕಿರುನಗೆ. ತೆಂಗು ರಾಜ್ಯದ ಪ್ರಮುಖ ತೋಟಗಾರಿಕೆ ಬೆಳೆ. ನಿರಂತರ ಫಲ ಕೊಡಬಲ್ಲ ತೆಂಗು ಲಕ್ಷಾಂತರ ಕೃಷಿಕರಿಗೆ ಆದಾಯದ ಪ್ರಮುಖ ಮೂಲವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಕೆಂಪು ಮೂತಿ ಹುಳುಗಳ ತೀವ್ರತರವಾದ ಬಾಧೆ ಈ ಕೃಷಿಕರ ನಿದ್ದೆಗೆಡಿಸಿದೆ. ಈ ತೆಂಗಿನಲ್ಲಿ ಪ್ರಮುಖವಾಗಿ ಒಂದು ಕೆಂಪು ಮೂತಿ ಹುಳುವಿನ ಬಾಧೆ ಈಗ ದಿನೇ ದಿನ ಹೆಚ್ಚಾಗ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ನಮ್ಮ ರೈತರು ತೆಂಗಿನ ಬುಡದ ಪಕ್ಕದಲ್ಲೇ ಹೋಗಿ ಉಳುಮೆ ಮಾಡೋಂಥದ್ದು ಹೆಚ್ಚಿನ ಸಮಸ್ಯೆಯನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ತೆಂಗಿನ ಕಾಂಡಕ್ಕೆ ಗಾಯ ಮಾಡ್ತಾರೆ ಅಂಥ ಭಾಗವನ್ನು ಈ ಕೆಂಪು ಮೂರ್ತಿ ಹುಳು ಮೊಟ್ಟೆ ಇಡಲಿಕ್ಕೆ ಆಯ್ದುಕೊಂಡು ಅಲ್ಲಿ ಮೊಟ್ಟೆ ನೀಡ್ತಾ ಇದ್ದೆ. ಮೊಟ್ಟೆ ಇಟ್ಟ ನಂತರ ಒಳಗಡೆ ಹೋದಂಥ ಈ ಮರಿ ಹುಳುಗಳು ಯಾವುದೇ ರೀತಿ ಸೂಚನೆ ನಮಗೆ ಗೊತ್ತಾಗೋದಿಲ್ಲ, ಅದು ಒಂದು ತೆಂಗಿನ ಒಂದು ಕೆಂಪು ಮೂರ್ತಿ ಹುಳುವಿನ ಹಾನಿಯಾಗಿದೆ ಅಂತಂದ್ಬಿಟ್ಟು. ನಂತರ ಯಾವಾಗ ಸಣ್ಣದಾಗಿ ರಸ ಸೋರುತ್ತೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಕೆಂಪು ಮೂರ್ತಿ ಹುಳುವಿನ ಬಾಧೆ ಈ ಕಾಂಡಕ್ಕೆ ಆಗಿದೆ ಅಂತಂದ್ಬಿಟ್ಟು. ಅಂಥ ಸಂದರ್ಭದಲ್ಲಿ ಇದನ್ನು ನಿಯಂತ್ರಣ ಮಾಡೋದು ತುಂಬ ಕಷ್ಟವಾಗಿದೆ. ಲಿಂಗಾಕರ್ಷಕ ಬಲೆ ಅಥವಾ ಬಕೆಟ್ ಬಲೆ ಎಂದು ಕರೆಯಲ್ಪಡುವ ಈ ಬಲೆಗಳು ಈ ಕೀಟಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಇವುಗಳ ಬಳಕೆಯಲ್ಲಿ ಕೃಷಿಕರು ಪಾಲಿಸಬೇಕಾದ ತಾಂತ್ರಿಕತೆಗಳು ಈ ರೀತಿ ಇವೆ. ಇದನ್ನು ನಿಯಂತ್ರಣ ಮಾಡಲೇಬೇಕು ಅಂತಂದಾಗ ಒಂದು ಬಕೆಟ್ ಬಲೆ ಎಂಬ ಒಂದು ಲಿಂಗಾಕರ್ಷಕ ಬಲೆಯನ್ನು ಒಂದು ವಿಜ್ಞಾನಿಗಳು ಕಂಡುಹಿಡಿದ್ದಾರೆ. ಇದನ್ನು ನಾವು ತೆಂಗಿನ ತೋಟದಿಂದ 300 ರಿಂದ 400 ಅಡಿ ದೂರದಲ್ಲಿ ಯಾವುದೇ ಒಂದು ಇತರೆ ಒಂದು ಮರಕ್ಕೆ 5 ಅಡಿ ಎತ್ತರದಲ್ಲಿ ಇದನ್ನು ಕಟ್ಟಿ ಅದರೊಳಗಡೆಗೆ ಒಂದು 2 ಲೀಟ್ರಷ್ಟು ನೀರು ಹಾಕಿ ಹುಳಿ ಬರೋ ರೀತಿ ಈ ಒಂದು ಅನಾನಸ್ಸು ಅಥವಾ ಈಸ್ಟು ಅಥವಾ ಎಳ್ನೀರನ್ನು ಕೂಡ ಒಳಗಡೆ ಸ್ವಲ್ಪ ಒಂದು ಒಡೆದು ಹಾಕಿದರೆ ಹುಳಿ ಬರುವಂಥ ವಾಸನೆಗೆ ಈ ಒಂದು ಹುಳುಗಳು ಆಕರ್ಷಣೆಗೊಳ್ತವೆ. ಮತ್ತು ಆ ಬಕೆಟಿನ ಮೇಲ್ಭಾಗದಲ್ಲಿ ಏನೊಂದು ಆಕರ್ಷಕ ವಸ್ತು ಲ್ಯೂರ್ ಅಂತ ಏನು ಕಟ್ಟಿರ್ತಾರಲ್ಲ, ಇದು ಸುಮಾರು 6 ತಿಂಗಳವರೆಗೂ ಕಾಡ ವಾಸನೆ ಇರ್ತದೆ. ಅದರಿಂದ 6 ತಿಂಗಳವರೆಗೂ ಕೂಡ ವಾಸನೆ ಇರೋದರಿಂದ ಬಕೆಟಲ್ಲಿ ನೀರನ್ನು ನಾವು ನಿರ್ವಹಣೆ ಮಾಡೋವಂಥದ್ದು ಭಾಳ ಮುಖ್ಯ. ಈ ರೀತಿ ಬಕೆಟಲ್ಲಿ ನೀರಿದ್ದಾಗ ಏನಾಗ್ತದೆ, ಆಕರ್ಷಣೆ ಆದಂಥ ಕೆಂಪುಮೂತಿ ಹುಳುಗಳ ಪ್ರೌಢ ಕೀಟಗಳ ಗಂಡು ಹೆಣ್ಣು ಎರಡೂ ಕೂಡ ಆಕರ್ಷಣೆ ಆಗಿ ಬಕೆಟಿಗೆ ಬಿದ್ದು ಸಾಯ್ತವೆ. ನಮ್ಮ ರೈತರು ಏನು ಮಾಡಬೇಕಂತಂದರೆ, ಮುಖ್ಯವಾಗಿ ಕಾಂಡಕ್ಕೆ ಗಾಯ ಮಾಡುತ್ತೆ ನಾನು ತಡೆಗಟ್ಟಬೇಕು, ಮತ್ತು
ತೆಂಗಿನ ಬುಡದ ಭಾಗದಿಂದ 5 ಅಡಿ ದೂರದಲ್ಲಿ ಯಾವುದೇ ರೀತಿ ಉಳುಮೆ ಮಾಡದೆ ಹೋದರೆ ಏನಾಗ್ತದೆ, ಕಾಂಡಕ್ಕೆ ಯಾವ ರೀತಿ ಗಾಯ ಆಗೋದಿಲ್ಲ. ಇನ್ನು ಬಾಧೆಗೊಳಗಾದಂಥ ಕಾಂಡಕ್ಕೆ ಏನು ಮಾಡಬೇಕು ಅಂತಂದರೆ, ಮುನ್ನೆಚ್ಚರಿಕೆ ಕ್ರಮ ಅಂದ ತಕ್ಷಣ ನಾವು ಕಾಂಡ ಭಾಗದಲ್ಲಿ ಎಲ್ಲೆಲ್ಲಿ ರಸ ಸೋರ್ತಾ ಇರ್ತದೆ, ಸಣ್ಣದಾಗಿ ರಸ ಬರ್ತಾ ಇರ್ತದೆ, ಇದನ್ನು ನಾವು ರಸ ಹೊಡೆಯೋ ರೋಗ ಅಂತ ಅನ್ಕೋಬಾರ್ದು, ಸ್ವಲ್ಪ ರಸ ಬರ್ತಾ ಇರ್ತದೆ ಮತ್ತು ಸಣ್ಣ ರಂಧ್ರಗಳಾಗಿರ್ತವೆ, ಅಂಥ ಭಾಗವನ್ನು ಆಯ್ದುಕೊಂಡು ನಾವು ಉಳುವಿನ ಒಂದು ಇರುವಿಕೆಯನ್ನು ಕಂಡಿಟ್ಕೋಬೇಕಾಗ್ತದೆ. ಎಲ್ಲೆಲ್ಲಿ ರಂಧ್ರ ಆಗಿದೆ ಅಲ್ಲಿಗೆ ಫನಲ್ ಮುಖಾಂತರ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಡೈಕ್ಲೋರೋವಾಸ್ ಎಂಬ ಕೀಟನಾಶಕವನ್ನು ದ್ರಾವಣ ತಯಾರು ಮಾಡಿಕೊಂಡು ಅದು ಫನಲ್ ಮುಖಾಂತರ ರಂಧ್ರ ಭಾಗಗಳಿಗೆ ಸುರಿಬೇಕಾಗ್ತದೆ. ನಂತರ ರಂಧ್ರ ಭಾಗವನ್ನು ಜಿಗಿಟು ಮಣ್ಣಿನಿಂದ ಮುಚ್ಚಿ ಎತ್ತರದ ರಂಧ್ರ ಎಲ್ಲಿದೆ ಆ ಭಾಗದಿಂದಲೂ ಕೂಡ ನಾವು ಸಾಕಷ್ಟು ಈ ರೀತಿ ಔಷಧಿನ ಸುರಿದ್ರೆ ಒಳಗಡೆ ಹುಳುಗಳು ಸತ್ತೋಗ್ತವೆ. ಒಂದು ಸಾರಿ ಮಾಡಿದ ಒಂದು ವಾರದ ನಂತರ ಪುನಃ ಇದೇ ರೀತಿ ಔಷಧಿಯನ್ನು ಮಾಡೋದ್ರಿಂದ ಈ ಹುಳುವನ್ನು ನಿಯಂತ್ರಣ ಮಾಡ್ಬೋದು. ಎಲ್ಲೆಲ್ಲಿ ಸ್ವಾಭಾವಿಕವಾಗಿ ಗಾಯ ಆಗ್ತದೆ ಕಾಂಡಕ್ಕೆ ಆ ಭಾಗಕ್ಕೆ ಕಾಪರಾಕ್ಸಿ ಕ್ಲೋರೈಡ್ ಏನಿದೆ ಅದನ್ನು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ನಂತೆ ಹಾಕ್ಕೊಂಡು ದ್ರಾವಣ ತಯಾರು ಮಾಡ್ಕೋಬೇಕಾಗ್ತದೆ. ಇಲ್ಲ ನಾವು ಪೇಸ್ಟ್ ಅನ್ನು ಮಾಡ್ಕೋಬೇಕು ಅಂತಂದರೆ 1 ಲೀಟರ್ ನೀರಿಗೆ 10 ಗ್ರಾಮ್ನ ಕೂಡ ಹಾಕ್ಕೊಂಡು ಗಟ್ಟಿಯಾದ ಒಂದು ಪೇಸ್ಟನ್ನು ಮಾಡ್ಕೊಂಡು ಎಲ್ಲೆಲ್ಲಿ ಗಾಯವಾಗಿದೆ ಆ ಭಾಗಕ್ಕೆ ನಾವು ಹಾಕೋದ್ರಿಂದ ಗಾಯ ಎಲ್ಲ ವಾಸಿಯಾದಾಗ ಕೆಂಪುಮತಿ ಹುಳ ಮೊಟ್ಟೆ ಇಡಲಿಕ್ಕೆ ಆಸ್ಪದ ಇರೋದಿಲ್ಲ. ಜೊತೆಗೆ ಕೆಂಪುಮತಿ ಹುಳನ ಬಾಧೆ ನಿಯಂತ್ರಣ ಮಾಡಬೇಕು ಅಂತಂದರೆ 2.5 ಎಕರೆಗೆ 1 ಬಕೆಟ್ ಟ್ರ್ಯಾಪ್ನಂತೆ ನಾವು ಕಟ್ಟಬೇಕಾಗ್ತದೆ. ಇದನ್ನು ಸಾಮೂಹಿಕವಾಗಿ ರೈತರೆಲ್ಲ ಮಾಡಿದರೆ ಈ ಹುಳುವಿನ ಬಾಧೆ ನಿಯಂತ್ರಣ ಮಾಡ್ಬೋದು. ಸಾಮೂಹಿಕವಾಗಿ ಮಾಡೋದು ಬಹಳ ಮುಖ್ಯ. ಸಾಮೂಹಿಕವಾಗಿ ರೈತರು ಉಳುಮೆ ಮಾಡುವಾಗ ಕಾಂಡ ಭಾಗ ಏನಿದೆ ಕಾಂಡ ಭಾಗದಿಂದ 5 ಅಡಿ ದೂರದಲ್ಲಿ ಯಾವುದೇ ರೀತಿ ಉಳುಮೆ ಮಾಡಬಾರ್ದು. ಬದಲು ಆ ಕಾಂಡ ಸುತ್ತ ತೆಂಗಿನ ಒಣಗಿದ ಗರಿಗಳಿಂದ ಕಟ್ ಮಾಡಿ ಸುತ್ತಲೂ ಹಾಕೋದ್ರಿಂದ ಒಂದು ಸ್ವಾಭಾವಿಕವಾಗಿ ಪೋಷಕಾಂಶ ಕೊಟ್ಟಂಗಾಗ್ತದೆ. ಜೊತೆಗೆ ಅವ್ರ ಕಾಂಡಕ್ಕೆ ಗಾಯವನ್ನು ಮಾಡ್ದಂಗೆ ಕೂಡ ನಾವು ತಡೆಗಟ್ಬೋದು. ಇದನ್ನು ರೈತರಲ್ಲೂ ಕೂಡ ಕನಿಷ್ಠ ಒಂದು ಊರಿನ ಎಲ್ಲ ರೈತರು ಕೂಡ ಈ ರೀತಿಯ ಒಂದು ವಿಧಾನವನ್ನು ಬಕೆಟ್ ಬಲ ಇರ್ಬೋದು ಅಥವಾ ಔಷಧಿನ ಲಾಳಿಕೆ ಮುಖಾಂತರ ಸುರಿಯೋದ ವಿಧಾನ ಇರ್ಬೋದು ನಿಯಂತ್ರಣ ಮಾಡಿದಲ್ಲಿ ಈ ಕೆಂಪು ಮೂತಿ ಹುಳ ನಾವು ನಿಯಂತ್ರಣ ಮಾಡ್ಬೋದು. ಒಟ್ಟಾರೆ ಸೂಕ್ತ ಬೇಸಾಯ ಕ್ರಮಗಳು, ಲಿಂಗಾಕರ್ಷಕ ಬಲೆಗಳ ಬಳಕೆ, ಅವಶ್ಯಕತೆ ಇದ್ದಲ್ಲಿ ಮಾತ್ರ ರಾಸಾಯನಿಕಗಳನ್ನು ಬಳಸುವುದರಿಂದ ಈ ಕೀಟಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದಾಗಿದೆ.